ವೇದಿಕೆ ಮೇಲಿರ್ತಕ್ಕಂಥ ರಾಷ್ಟ್ರೀಯ ನಾಯಕರುಗಳೇ, ರಾಜ್ಯ ನಾಯಕರುಗಳೇ, ಈ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥ ಕಾರ್ಯಕರ್ತರೇ ಹಾಗೂ ಅಭಿಮಾನಿ ಬಂಧುಗಳೇ, ನಾನೀಗ ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ನಾನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಿಮ್ ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಮೊಬೈಲ್ ನ ಓಪನ್ ಮಾಡಿ ವಾಟ್ಸಪ್, ಯೂಟ್ಯೂಬ್, ಗೂಗಲ್ ಇದೆ, ಈ ತರ ಇರ್ತಕ್ಕಂಥ ಎಲ್ಲ ಮಾಧ್ಯಮಗಳನ್ನ ನೀವು ತೆರೆದಿಟ್ಕೊಳ್ಬೇಕು. ನಾನೀಗ ಮಾತಾಡ್ತಕ್ಕಂಥದ್ದು ಇಡೀ ರಾಷ್ಟ್ರಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ನೋಡಿ, ಆಗ್ರಾದಲ್ಲಿ ನಡೆದಂತ ಒಂದು ಭೀಕರ ಯುದ್ಧದಲ್ಲಿ ಮೊಘಲ್ ಸೈನಿಕರ ನಡುವೆ ಬಿದ್ದಾಗ ಮದಾರಿ ಮಹೇತರ್ ಹೆಸರಿನ ಮುಸ್ಲಿಂ ಸೈನಿಕ ತನ್ನ ಪ್ರಾಣದ ಅಂಗು ತೊರೆದು ಶಿವಾಜಿಯ ಪ್ರಾಣವನ್ನ ರಕ್ಷಿಸುತ್ತಾನೆ. ಇದು ಇತಿಹಾಸದಲ್ಲಿ ದಾಖಲಾಗಿದೆ. ಶಿವಾಜಿ ತನ್ನ ಬೃಹತ್ ಸೇನೆಗೆ ನೂರ್ಜಾನ್ ಬೇಗ್ ಎಂಬವನನ್ನು ಸೇನಾಧಿಪತಿಯಾಗಿ ನೇಮಿಸುತ್ತಿದ್ದ. ಶಿವಾಜಿಗೆ ನೌಕಾಪಡೆಯನ್ನು ಸಿದ್ಧಗೊಳಿಸಲು ಇದೇ ನೂರ್ ಬೇಗ್. ನಂತರ ಹೇಳ್ತೀನಿ ಯಾಕೆ ಅಂತ. ಸಿದ್ದಿ ಇಬ್ರಾಹಿಂನನ್ನು ತನ್ನ ಅಂಗರಕ್ಷಕನಾಗಿ ಅವನು ನೇಮಕಗೊಂಡಿದ್ದ. ಶಿವಾಜಿಯ ಗುಪ್ತಚರ ವ್ಯವಸ್ಥೆಯಲ್ಲಿ ರುಸ್ತುಂ ಜಮಾನ್ ಭದ್ರ ಮುಖ್ಯ ಪಾತ್ರ ವಹಿಸಿದ್ದ. ಅಲ್ಪಸಂಖ್ಯಾತರು ಅಂದರೆ ಹೊರದೇಶದಿಂದ ಬಂದವರು ಎಂಬ ಪುಕಾರನ್ನು RSS ವ್ಯವಸ್ಥಿತವಾಗಿ ಸೃಷ್ಟಿ ಮಾಡುತ್ತಿದೆ. ಮುಸ್ಲಿಮರು ಈ ನೆಲದ ಮಣ್ಣಿನ ವಾಸಿಗಳು ಪರಸ್ಪರ ಸಹಿಷ್ಣುತೆಯಿಂದ ಜೊತೆ ಜೊತೆಯಾಗಿ ಬದುಕನ್ನು ಸವೆಸಿದರು. 800 ವರ್ಷ ಭಾರತವನ್ನು ಆಳಿದವರು ಅವರ ಕಾಲದಲ್ಲಿ ಕಲೆ, ಸಂಸ್ಕೃತಿ, ಆಡಳಿತ, ಜನರ ಎಲ್ಲಾ ವರ್ಗದ ಆಸ್ತಿ ಪಾಸ್ತಿ ರಕ್ಷಣೆ ಹಾಗೂ ಸಮಾನತೆ ಆಡಳಿತ ನೀಡಿದರು. ಮೊದಲು ಮಸೀದಿ ಕಟ್ಟುವುದು ಕೇರಳದಲ್ಲಿ ಚರುಮಾನ್ ತಿರುಮಾಳ್ ಕೊಚ್ಚಿನಲ್ಲಿ ಕೊಂಗೇವಾರ್ ಮೊದಲ ಮಸೀದಿ. ಆಗ ಮಹಮ್ಮದ್ ಪೈಗಂಬರ್ ಜೀವಿಸಿದ್ದರು. ಆಕ್ರಮಣಕಾರರು ಮಸೀದಿ ಕಟ್ಟಿದ್ದೊಂದು ಸುಳ್ಳು ಪ್ರಚಾರವನ್ನು ಮಾಡುತ್ತೆ. ಇಬ್ರಾಹಿಂ ಅದಿಲ್ ಸಾಹಿ ಜಗದ್ಗುರು ಅಂತ ಕರೆಯುತ್ತಿದ್ರು. ಕಿತಾಬ್ ನವರಸ್ ಎಂಬ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಸರಸ್ವತಿಯನ್ನ ಇವತ್ತು ಕೂಡ ಸ್ಮೃತಿ ಮಾಡ್ತಾ ಇದ್ದಾರೆ, ಪಠಣ ಮಾಡ್ತಾ ಇದ್ದಾರೆ. ಪುರಿ ಜಗನ್ನಾಥ್ ರಥಯಾತ್ರೆ ಪ್ರಾರಂಭ ಆಗುವುದಕ್ಕೆ ಮುನ್ನ ಶಾಲ್ ಬೇಗ್ ಮುಸ್ಲಿಂ ಆಡುವುದರಿಂದ ರಥಯಾತ್ರೆ ಪ್ರಾರಂಭವಾಗುತ್ತದೆ. ಸಿಕಂದರ್ ಅಲ್ಲಾತುಬು ಚೆನ್ನಾಗಿ ಅದ್ಭುತವಾಗಿ ಆಡ್ತಾ ಇದ್ದ. ಮದರಸ ತಮಿಳುನಾಡು ಜಸ್ಟಿಸ್ ಇಸ್ಮಾಯಿಲ್ ಅವರು ಕಂಬರಾಮಾಯಣವನ್ನು ಅದರ ಬಗ್ಗೆ ಅಧಿಕೃತವಾಗಿ ಮಾತನಾಡಲು ತುಂಬಾ ಸುಪ್ರಸಿದ್ಧರಾಗಿದ್ದರು. ಮುಂಬೈನಲ್ಲಿ ಆಜಿ ಮಲ್ಲಾಸ್ ಒಂದು ದರ್ಗಾ, ಅದರ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದವರು ಬ್ರಾಹ್ಮಣ, ಆತನ ಹೆಸರು ಕೀತ್ನಾರ್. ಗುಜರಾತ್ ನಲ್ಲಿ MSC ಯೂನಿವರ್ಸಿಟಿ ಕಾಂಪೌಂಡ್ ನಲ್ಲಿ ಗಣೇಶನ ದೇವಸ್ಥಾನವಿದೆ, ಅದರ ಪೂಜಾರಿ ಒಬ್ಬ ಮುಸ್ಲಿಂ. ಮಮತಾಜಾಲಿಕ ಸಮಾಜ ಸುಧಾರಕ ಮಾನವ ಏಕತಾ ಮಿಷನ್ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇದ್ದಾರೆ. ಆಜಿಮ್ ಕಾಂಜಿ ಒಬ್ಬ ಬೃಹತ್ ಕೈಗಾರಿಕೋದ್ಯಮಿ, ಸೇವಕ, ಒಬ್ಬ ಮುಸ್ಲಿಂ. ಮನಿವಾದಿಗಳು ಬ್ರಾಹ್ಮಣರು ಮುಸ್ಲಿಮರನ್ನು ಹೇಗೆ ತುಂಬಾ ದ್ವೇಷಿಸುತ್ತಾರೆ ಅಂತಂದ್ರೆ ಅವರೊಡನೆ ಹೋರಾಡುವಂತೆ ಮಾಡಿದ್ದಾರೆ. ಯಾಕೆಂದ್ರೆ ಬಾಬಾ ಸಾಹೇಬರು ಎರಡು ಮತಗಳ ಹಕ್ಕಿಗಾಗಿ ಲಂಡನ್ ನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದಾಗ ಆ ಸಮಯದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಮತ್ತು ಆಕ್ರಮ್ ಖಾನ್ ಎಂಬ ಇಬ್ಬರು ಮುಸ್ಲಿಂ ಯೋಧರು ಬೆಂಬಲ ನೀಡಿದ್ದರು. ಜ್ಯೋತಿ ಬಾಪುಲೆ ಮೊದಲ ಬಾರಿಗೆ ನಮಗೆ ಶಾಲೆಯ ತೆರೆಯುತ್ತಿದ್ದಾಗ ಆ ಸಮಯದಲ್ಲಿ ಉಸ್ಮಾನ್ ಶೇಖ್ ಎಂಬ ಮುಸ್ಲಿಂ ಸಹೋದರಿ ಜ್ಯೋತಿ ಬಾಪುಲೆ ಭೂಮಿಯನ್ನು ನೀಡಿದರು. ಉಸ್ಮಾನ್ ಶೇಖ್ ಅನ್ನೋರು ಒಬ್ಬ ಶಿಕ್ಷಣ ತಜ್ಞ ಅಂತಕ್ಕಂಥದ್ದನ್ನ STPI ರಾಜ್ಯದ ಜನತೆಗೆ ತಿಳಿಸ್ಕೊಟ್ಟಿದೆ, ಆದ್ರೆ ಅದನ್ನ ಯಾರು ಕೂಡ ತಿಳಿಸ್ಕೊಟ್ಟಿಲ್ಲ. ಸಾವಿತ್ರಿಬಾಯಿ ಉಸ್ಮಾನ್ ಶೇಖ್ ಸಹೋದರಿ ಫಾತಿಮಾ ಶೇಖ್ ಸಾವಿತ್ರಿಬಾಯಿ ಕೂಡ ಅವರಿಗೆ ಬೆಂಬಲ ನೀಡಿದರು ಮತ್ತು ಅವರ ಶಾಲೆಗೆ ಮೊದಲ ಶಿಕ್ಷಕಿಯಾಗಿ ಅವರನ್ನು ನೇಮಕಗೊಳ್ತಾರೆ. ಬಾಬಾ ಸಾಹೇಬರು ನಮಗೆ ನೀರು ಒದಗಿಸಲು ಸತ್ಯಾಗ್ರಹ ಮಾಡುತ್ತಿದ್ದಾಗ ಆ ಸತ್ಯಾಗ್ರಹವನ್ನು ಮಾಡಲು ಮುಸ್ಲಿಂ ಸಹೋದರರು ಭೂಮಿಯನ್ನು ನೀಡಿದ್ದಾರೆ.
ಸಂವಿಧಾನವನ್ನು ಬರೆಯಲು ಸಂವಿಧಾನ ಸಭೆಗೆ ಹೋಗಲು ಬಾಬಾ ಸಾಹೇಬರಿಗೆ ಅವಕಾಶ ನೀಡಲಿಲ್ಲ. ನಂತರ ಬಂಗಾಳದ 48% ಮುಸ್ಲಿಂ ಸಹೋದರರು ಬಾಬಾ ಸಾಹೇಬರನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ಕಳುಹಿಸಿದರು. ನಮ್ಮ ಜನರೇ ಬಾಬಾ ಸಾಹೇಬರನ್ನು ಮತ ಚಲಾಯಿಸಲಿಲ್ಲ. ಮುಸ್ಲಿಮನಾದ ಟಿಪ್ಪು ಸುಲ್ತಾನ್ ನಮ್ಮ ಸಹೋದರರಿಗೆ ತನ್ನ ದೇಹವನ್ನು ಮುಚ್ಚುವ ಹಕ್ಕನ್ನು ನೀಡಿದ. ಇಲ್ಲದಿದ್ದರೆ ನಮ್ಮ ಸಹೋದರಿಯರು ಎಂದಿಗೂ ಕೂಡ ಪಾನಪಾನ ಕಳೆದುಕೊಳ್ಬೇಕಾಯಿತು. ಇದು ನೋಡಿ, ಈಗ ಇದು ಇತಿಹಾಸ. ಈ ಇತಿಹಾಸವನ್ನ ಸುಳ್ಳು ಸುಳ್ಳಾಗಿ ತಿರುಗಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಇಲ್ಲಿ ಒಬ್ಬ ಬ್ರಾಹ್ಮಣ ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ. ಬೇಟೆ ಆಡ್ಲಿಕ್ಕೆ ಹೋದಾಗ ಹುಲಿ ಅವನ್ನ ಅಟ್ಟಿಸ್ಕೊಂಡ್ ಬರ್ತದೆ. ಅವನ್ ಅಟ್ಟಿಸ್ಕೊಂಡ್ ಬಂದಾಗ ಇವನು ತಪ್ಪಿಸ್ಕೊಂಡು ಊರಿಗೆ ಬರ್ತಾನೆ. ಬಂದು ಏನ್ ಹೇಳ್ತಾನೆ ಗೊತ್ತಾ, ನಾನು ಹುಲಿನ ಕೊಂದೆ ಅಂತ ಹೇಳ್ತಾನೆ. ಅದೇ ಇವನು ಗಾಯ ಮಾಡಿರ್ತದೆ. ಆದ್ರೆ ಆ ಹುಲಿಗೆ ಶಿಕ್ಷಣ ಇರೋದಿಲ್ಲ. ಮತ್ತೆ ದಾಖಲಾತಿ ಇರೋದಿಲ್ಲ. ಈ ಕಾರಣಕ್ಕಾಗಿ ಅವನು ಅಬ್ಬಿಸ್ತಾ ಹೋಗ್ತಾನೆ. ಹಾಗೆ ಇತಿಹಾಸದಲ್ಲಿ ನೀವು ನೋಡ್ಬೇಕು. ಈಗ ಉದಾಹರಣೆಗೆ, ದಲಿತರು ಮತ್ತು ಅಲ್ಪಸಂಖ್ಯಾತರು ಕೂಡ ಶಿಕ್ಷಣವನ್ನ ಕಿತ್ಕೊಳ್ತಾ ಇದ್ದಾರೆ, ವಂಚಿಸ್ತಾ ಇದ್ದಾರೆ. ಅವ್ರು ಓದ್ಬಾರ್ದು ಅಷ್ಟೇ. ಏನಪ್ಪ ಅಂದ್ರೆ, ಈ ಹುಟ್ಟಿದ ಮಗುವಿಗೆ ಅದರ ಮಿದಳನ್ನು ಕಿತ್ತಾಕಿ ವೈದಿಕ ಸಹಾಯ ಮಿದಳನ್ನು ತುರುಕಿ ನೀವು ಶಿಕ್ಷಣವನ್ನ ಪಡಿಬಾರ್ದು, ವಿದ್ಯಾವಂತ ಆಗಬಾರ್ದು ಅನ್ನುವ ಉದ್ದೇಶದಿಂದ ಇವತ್ತು ಶಿಕ್ಷಣವನ್ನ ವಂಚಿಸ್ತಾ ಇದ್ದಾರೆ. ಮತ್ತೆ ಶಿಕ್ಷಣವನ್ನ ಉದ್ದೇಶಪೂರ್ವಕವಾಗಿ ದಲಿತ ಅಲ್ಪಸಂಖ್ಯಾತರಿಗೆ ವಂಚಿಸ್ತಾ ಇದ್ದಾರೆ. ಉದಾಹರಣೆ, ಇಸಾಬ್ ಹಾಕೊಂಡು ಹೋದದ್ದು. ಇಸಾಬ್ ಹಾಕೊಂಡು ಹೋದಾಗ ಯಾರಿಗೇನ್ ನಷ್ಟ? ಯಾರು ಏನ್ ನಷ್ಟ ಇಲ್ಲ. ಅವರವ್ರ ಧರ್ಮದ ಪ್ರಕಾರ ಅವರ ಅನುಸ್ಕೃತನ ಮಾಡ್ತಾರೆ. ಆದ್ರೆ ಆ ಮಗು ಶಿಕ್ಷಣವನ್ನ ಕಲಿಬಾರದು. ಯಾಕೆ ಕಲಿಬಾರದು ಅಂತಂದ್ರೆ, ನಾಳೆ ದಿನ ಶಿಕ್ಷಣವನ್ನ ಕಲಿತದಂತೆ ಆದ್ರೆ ಆ ಮಹಿಳೆ ಅವಳು ವಿದ್ಯಾವಂತೆ ಆಗ್ತಾಳೆ. ನಾಳೆ ದಿನ ನರೇಂದ್ರ ಮೋದಿ ವಿರುದ್ಧ ಅವಳು ಕಂಟೆಸ್ಟ್ ಮಾಡ್ತಾಳೆ. ಆ ಕಾರಣಕ್ಕಾಗಿ ಅವಳಿಗೆ ಶಿಕ್ಷಣವನ್ನು ನೀಡಬಾರದು. ಇದು ಉದ್ದೇಶ. ಮೊನ್ನೆ ಪರುಪಿಯ ಶಾಲೆಯಲ್ಲಿ ಶಿಕ್ಷಣವನ್ನ ವಂಚಿಸಿದ್ರು. ಪೋಷಕ ಯಾರು ಮಾತಾಡಲಿಲ್ಲ. ಇಡೀ ರಾಜ್ಯದ ಜನತೆ ಮಾತಾಡಬೇಕಾಗಿತ್ತು. ಎಷ್ಟು ನೋವಿನಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅದು ಶಿಕ್ಷಣ ಯಾವುದೇ ಪ್ರಜೆಗೂ ವಂಚಿತ ಆಗಬಾರ್ದು, ಆಯ್ತಲ್ಲ. ಈಗ ನಾನು ಒಂದು 3-4 ಹೇಳ್ತಾ ಇದ್ದೀನಿ. ಈಗ ನಮ್ಮ ರಾಜಕೀಯ ಪಕ್ಷ ಜನರ ನಡಿಗೆ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನೀವು ನಾನು ಹೇಳೋ ಮಾತನ್ನ ನೀವು ಇಂಟ್ರಾಕ್ಟ್ ಮಾಡಬೇಕು ದಯಮಾಡಿ. ಇಲ್ಲ ಉಂಟು ಅಂತ ಹೇಳ್ಬೇಕು. ಏನ್ ಗೊತ್ತಾ, ನಿಮ್ಗೆ ಕೈಗಳಿವೆ, ಬಾಯಿ ಇದೆ. ನಾವೇನ್ ಮಾಡ್ತಾ ಇದ್ದೀವಿ, 3 ಪಕ್ಷಗಳು ಆಯಾ ಕುಟುಂಬದ ಹಿಡಿತದಲ್ಲಿ ಇವೆ. 3 ಪಕ್ಷಗಳು ಒಂದೊಂದು ಕುಟುಂಬದ ಹಿಡಿತದಲ್ಲಿವೆ ಅಲ್ವೇ. ಒಂದು ನಾಗ್ಪುರದ ಕುಟುಂಬದ ಹಿಡಿತದಲ್ಲಿದೆ, ಒಂದು ಹಾಸನದ ಕುಟುಂಬದ ಹಿಡಿತದಲ್ಲಿ, ಇನ್ನೊಂದು ಸೋನಿಯಾ ಗಾಂಧಿ ಕುಟುಂಬ. ಆ ಕುಟುಂಬದ ಮುಖ್ಯಸ್ಥರಿಗೆ ನೀವು ಬಾಯಿದೆ, ಕೈ ಇದೆ. ನೀವೇನಾದ್ರು ಯಾವತ್ತಾರು ಬರ್ದಿದ್ದೀರಾ ಲೆಟರ್ನ? ಅಥವಾ ಅವ್ರಿಗೆ ಫೋನ್ ನಂಬರ್ ತಗೊಂಡು ಮಾಡಿದ್ದೀರಾ? ನೀವು ಸರಳವಾಗಿರೋರಿಗೆ, ಪ್ರಾಮಾಣಿಕವಾಗಿರೋರಿಗೆ, ಕ್ರಿಯಾಶೀಲವಾಗಿರೋರಿಗೆ, ಸೂಕ್ಷ್ಮ ಸಂವೇದನೆ ಇರೋರಿಗೆ ನೀವು ಟಿಕೆಟ್ ಕೊಡಿ ಅಂತ ನೀವು ಹೇಳಿದ್ದೀರಾ? ಅದನ್ನೇ ಮಾಡಿ ಅಂತ ಎಸ್ ಪಿ ಪಿ ಹೇಳ್ತಾ ಇರೋದು. ಇದುವರೆಗೂ ಮಾಡಿದ ರಾಜಕೀಯವೇ ಹೊರಟೋಯ್ತು, ಈಗ ಮಾಡಿ. ಅದು ಯಾವನೋ ಒಬ್ಬ ಬಡವರ ಬಂದ್ರು ಜೈ ಅಂತಾನೆ, ಅವನು ಸುತ್ತ ಕೂಗ್ತಾ ಇರ್ತಾರೆ. ಆಗ ಅವನು ಸುತ್ತ ಕೂಗ್ತಾ ಇರ್ತಾರೆ, ಹೋಗ್ಲಿ ಅವನಾದ್ರೂ ಬಡವರ ಬಂದು ಒಂದು ಕೂಡಿಸ್ಕೊಳ್ತಾನಲ್ಲ ಅವನಾದ್ರೂ. ಅಲ್ಲಿ ಒಬ್ಬ ಎಳ್ನೀರು ಮಾಡ್ತಾ ಇದ್ರೆ, ಬಾರಪ್ಪ ಇಲ್ಲಿ ಎಷ್ಟು ವರ್ಷದಿಂದ ಎಳ್ನೀರು ಮಾಡ್ತಾ ಇದೆಯೇ? ಹಾ, ಇಷ್ಟು ವರ್ಷದಿಂದ 50 ಮನೆ ಇಲ್ವಾ, ವಸತಿ ಇಲ್ವಾ ಅಂತ ಕೇಳಿದನ? ಒಂದ್ ವಾರ ಅವ್ನು ಕೇಳಿದನ? ಇವನ್ ಕೇಳಬೇಕು. ಇದು ನಮ್ಮ ಎಸ್ಟಿಪಿ ಕಾರ್ಯಕರ್ತರು ಮಾಡಬೇಕಾದ ಕೆಲಸ. ಒಂದೊಂದ್ ಮನೆಯಲ್ಲಿ ಎಷ್ಟು ಹುಷಾರಿಲ್ಲದವ್ರು ಇದ್ದಾರ, ವಿಧವೆಯರಿದ್ದಾರ, ಅಂಗವಿಕಲರಿದ್ದಾರ, ಒಬ್ಬ ತುಳಿತಾ ಇರ್ತಾನ, ಅಧಿಕಾರ ತಿಂತ ಇರ್ತಾನ? ಈ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಸಮಾಜವನ್ನು ನಿರ್ಮಾಣ ಮಾಡೋದ್ರಲ್ಲಿ ಎಸ್ಟಿಪಿ ಪಾತ್ರ ವಹಿಸ್ಬೇಕು. ಕೊನೆಯದಾಗಿ, ಚೀಟಿ ಕೊಡೋದ್ ಬೇಡ, ಒಳ್ಳೆ ಮಾತು ಹೇಳಿ ಬಿಡುತ್ತೇನೆ.
ನೋಡಿ ರಜ್ಮಾ ಅಂತ ಒಂದು ಮಹಿಳೆ ಮೊನ್ನೆ 2.5 ಲಕ್ಷ ದುಡ್ಡನ್ನ ಸಿದ್ದರಾಮಯ್ಯನವರಿಗೆ ಆಕೆ ವಾಪಸ್ ಕೊಡ್ತಾಳೆ. ಅವಳು ಹೇಳದಂತ ಮಾತಿದೆಯಲ್ಲ ಆ ಮಾತು ಅದು ರಾಷ್ಟ್ರ ಪ್ರೇಮ ದೇಶ ಪ್ರೇಮದ ಮಾತು. ಏನ್ ಹೇಳ್ತಾಳೆ ಆಕೆ, ನಮ್ಗೆ ನೀವು ದುಡ್ಡು ಬೇಕಾಗಿಲ್ಲ, ಹಿಂದು ಮುಸ್ಲಿಂ ಎಲ್ಲಾ ಸಹೋದರರು ಅನ್ಯೋನ್ಯತೆಯಿಂದ ಬದುಕಬೇಕು, ಯಾರಿಗೂ ಈ ರೀತಿ ತೊಂದರೆ ಆಗ್ಬಾರ್ದು, ನಾಳೆ ನನಗೆ ತಪ್ಪು ಮಾಡಿದ್ರೆ ನನ್ನನ್ನೇ ಜೈಲಿಗೆ ಹಾಕಿ ನನ್ನನ್ನೇ ಶಿಕ್ಷೆ ಕೊಡಿ ಅಂತ ಹೇಳಿದ್ರೆ ಆ ರಜ್ಮಾ ಮಹಿಳೆ ಇವತ್ತು ರಾಷ್ಟ್ರದ ಸುತ್ತಾಗದೇ ಇಲ್ಲ. ಯೋಚನೆ ಮಾಡಿ, ಈ ಕಾರಣದಿಂದ ಹಣ ಇಲ್ಲದವರು, ಸೂಕ್ಷ್ಮ ಸಂವೇದನೆ ಇಲ್ಲದವರು, ಸಂವಿಧಾನ ಗೊತ್ತಿಲ್ಲದವರು, ರಾಜಕೀಯ ಗೊತ್ತಿಲ್ಲದವರು ಹಣ ಬಲದಿಂದ ಜೋಳ ಬಲದಿಂದ ರಾಜಕೀಯ ಮಾಡ್ತಾ ಇದ್ದಾರೆ. ಒಂದು ಕೊನೆಯದಾಗಿ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಸೂಕ್ಷ್ಮ ಗಮನಿಸಿದೆ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಇಲ್ಲಿ ಪಾಳ್ಯಗಾರಿಕೆ ಮತ್ತೆ ಜೋಳ ಬಲ ಎರಡು ಒಟ್ಟೊಟ್ಟಿಗೆ ಹೋಗ್ತಾ ಇದೆ. ಈ ಎರಡು ಒಟ್ಟೊಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಪಾಳ್ಯಗಾರಿಕೆ ಗುಂಡಾಗಿ ಒಟ್ಟೊಟ್ಟಿಗೆ ಸಾಧ್ಯ ಇಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಎಸ್ ಟಿ ಪಿ ಐ ಕೋಪ ಸಂಘಟನೆ ಮತ್ತೊಂದು ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ, ನಾನು ಇಲ್ಲಿಂದ ನಾಗ್ಪುರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಮಾನ್ಯ ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ ಮತ್ತು ಮೋಹನ್ ಭಾಗವತ್ ಅವರೇ, ನೀವು ಒಂದೇ ವೇದಿಕೆಗೆ ಬನ್ನಿ, ನಾನು ಒಂದೇ ವೇದಿಕೆಗೆ ಬರ್ತೀನಿ. ನೀವು ಕೂಡ ಸ್ವತಃ ಮಂಪರು ಪರೀಕ್ಷೆಗೆ ಒಳಪಟ್ಕೊಳ್ಳಿ ಅಥವಾ ಇಂಟರ್ ಪೋಲ್ ತನಿಖೆಗೆ ಒಳಪಟ್ಕೊಳ್ಳಿ, ನಾನು ಒಳಪಟ್ಕೊಳ್ತೀನಿ. ನಾನು ಒಬ್ಬನೇ ಬರ್ತೀನಿ, ಕರೀರಿ, ಇಡೀ ವರ್ಲ್ಡ್ ಡಿಬೇಟ್ ಆಗ್ಲಿ. ಒಪ್ಪದಿರಾ ಒಪ್ಪದಿರಾ ಚಾಲೆಂಜ್ ಮಾಡ್ತಾ ಇದ್ದೀರಿ, ಇದ್ರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಸತ್ತೋಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ. ದೇಶವನ್ನ ಒಳೆಯುವಂತ ಕೆಲಸ ಮಾಡಬೇಡಿ. ಈ ದೇಶ ಅನೇಕ ಹುತಾತ್ಮರು, ಪುಣ್ಯಾತ್ಮರು, ಮಹಾತ್ಮರು ತ್ಯಾಗ ಬಲಿದಾನಗಳಿಂದ ಕಟ್ಟಿದ್ದಾರೆ. ಮೋಹನ್ ಭಾಗವತ್ ಹೇಳ್ತಾನೆ, ಒಂದೇ ಮಾತ್ರ ಮೋಹನ್ ಭಾಗವತ್ ಹೇಳ್ತಾನೆ, ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ. ನೀ ಯಾರಪ್ಪ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ? 140 ಕೋಟಿ ಜನರು ಅವನನ್ನು ಕತ್ತನ್ ಪಟ್ಟಿ ಹಿಡ್ಕೊಂಡು ಕೇಳಿದ್ರೆ ನೀನ್ ಯಾರು ಹಿಂದೂ ರಾಷ್ಟ್ರ ಮಾಡಕ್ಕೆ? ನೀ ಎಲ್ಲಿಯವನು? ನಾಳೆ ಇತರ ವರ್ಗದವರು ಅನೇಕ ಜನಗಳು ಆಯಾ ರಾಷ್ಟ್ರ ಮಾಡಕ್ ಹೋದ್ರೆ ಈ ದೇಶ ಉಳಿತದ? ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ವ. ಈ ಎಲ್ಲಾ ದೃಷ್ಟಿಯಿಂದ ಇಲ್ಲಿರ್ತಕ್ಕಂತ ಯುವಕರು ಯುವತಿಯರು, ಸಮಾಜದಲ್ಲಿರ್ತಕ್ಕಂತ ಎಲ್ಲಾ ಯುವತಿಯರು ಯುವಕರು, ಈ ರಾಷ್ಟ್ರವನ್ನು ನೀವೇ ಕೈ ತಗೊಳ್ಬೇಕು. ಆರ್ ಎಸ್ ಎಸ್ ಬಿಜೆಪಿ ಬಜರಂಗ ದಳದಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ನನಗೆ ಏನಾದರೂ ಸರಿ ಟೈಮ್ ಚೀಟಿ ಕೊಟ್ಟಿರೋದ್ರಿಂದ ನಾನು ನಿಮ್ಮೆಲ್ಲರ ಸ್ನೇಹಿಸುವ ಬಯಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ನಿಮ್ಮ ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು ಇವನ್ನೆಲ್ಲ ಮಾಡಿ ಪ್ರಪಂಚದ ಈ ವಿಚಾರನ ತಿಳಿಸಿ ಅಂತ ನಾನು ಹೇಳಲಿಕ್ಕೋಸ್ಕರ ನಿಮ್ಮನ್ನ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಥ್ಯಾಂಕ್ ಯು. ಜನಾಧಿಕಾರ